ಅದು ಏನಕ್ಕೆ ಅಂತ ಹೇಳಿದ್ರೆ ಬಿಸ್ನೆಸ್ಗೋಸ್ಕರನೇ. ಸೊ ಎಲ್ಲೋ ಒಂದು ಕಡೆ ಆ ಒಂದು ಸಾಲದ ಹೊರೆ ನಮ್ಮ ತಂದೆಯವರಿಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗ್ದಲೇ, ಸೊ ನಮ್ಗೆ ಅಲ್ಲೊಂದು ಅಂಗಡಿ ಒಂದು ಮನೆ ಇತ್ತು ಊರಲ್ಲಿ. ಸೊ ಅದನ್ನೆಲ್ಲ ಕೊಟ್ಟರು. ಸೊ ಅದಾದಮೇಲೆ ಆ ಊರಲ್ಲಿರೋ ಅವಶ್ಯಕತೆ ಬರಲಿಲ್ಲ. ಐ ಮೀನ್ ಹಂಗಿರೋಕ್ಕಾಗಲ್ಲ, ಯಾಕಂದರೆ ಅಲ್ಲೇ ಹುಟ್ಟಿ ಬೆಳೆದಂಥ ಊರಲ್ಲಿ ಎಲ್ಲ ಕಳ್ಕೊಂಡ್ಮೇಲೆ ಅದೊಂದು ಫೀಲ್ ಇರುತ್ತೆ. ಅಲ್ಲಿ ಯಾರಿಗೂ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ, ಅಂದರೆ ಫೇಸ್ ಮಾಡೋಕ್ಕಾಗಲ್ಲ, ಸಮಾಜನ ಫೇಸ್ ಮಾಡೋಕ್ಕಾಗಲ್ಲ. ಸೊ ಅದೇ ಥಾಟ್, ಓಕೆ ಬೇಡ ಮೂವ್ ಆಗಿಬಿಡೋಣ, ಊರಿಂದನೇ ಬಿಟ್ಟು ಬಂದ್ಬಿಡೋಣ ಅಂತಂದ್ಬಿಟ್ಟು ಸೊ ಸಕಲೇಶ್ಪುರ ಬಿಟ್ಬಿಟ್ಟು ಹಾಸನಿಗೆ ಬಂದ್ವಿ. ಅವಾಗೇನಾದರೂ ನೋವಾಗಿತ್ತ? ಖಂಡಿತವಾಗ್ಲು ತುಂಬಾ, ನನಗೂ ಖಂಡಿತವಾಗ್ಲು ತುಂಬಾ ನೋವಾಗಿತ್ತು. ಬಟ್ ನನಗಿಂತ ನಮ್ಮ ತಂದೆ ತಾಯಿಯವರು ತುಂಬಾ ನೊಂದ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಹುಟ್ಟಿ ಬೆಳೆದ ಊರನ್ನ ಬಿಟ್ಟು ಬರೋದಿದೆಯಲ್ಲ, ದಟ್ ಈಸ್ ಅಂದರೆ ಏನೋ ಒಂದು ಅಲ್ಲಿ ಬೆಂಗಳೂರಲ್ಲಿ ದೊಡ್ಡ ಬಂಗ್ಲೆ ತೊಗೊಂಡ್ವಿ ಅದಕ್ಕೆ ಅಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ಕೊಂಡು ಹೋಗೋದು ಗರ್ವದಿಂದ ಹೇಳ್ಕೊಂಡು ಒಂದು ಖುಷಿ ಖುಷಿಯಾಗಿ ಹೋಗ್ಬೋದು. ಬಟ್ ಎಲ್ಲ ಕಳ್ಕೊಂಡು ಹೊರಗಡೆ ಹೋಗೋದಿದೆಯಲ್ಲ, ಸೊ ದಟ್ ಈಸ್ ಇಟ್ಸ್ ವೆರಿ ಟಫ್ ಸಿಚುಯೇಷನ್. ಇವತ್ತು ಅದೇ ಪ್ಲೇಸಿಗೆ ಹೋದಾಗ ಎಷ್ಟು ಖುಷಿ ಆಗುತ್ತೆ, ಒಂದು ಅಚೀವ್ ಮಾಡಿ ಹೋಗಿದ್ದೀರಾ. ಖಂಡಿತ ಸಖತ್ ಖುಷಿ ಆಗುತ್ತೆ. ನಾನು ಬಿಗ್ ಬಾಸ್ ಗೆದ್ಮೇಲೆ ಆ ಟ್ರೋಫಿ ಇಟ್ಕೊಂಡು ಮತ್ತೆ ಹೋಗಿದ್ದು ಅವಾಗ್ಲೇ ಊರಿಗೆ, ಆ ಟ್ರೋಫಿ ಎತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಊರಲ್ಲಿ. ಯಾರ್ಯಾರು ನಮ್ಮನ್ನ ನೋಡಿ ಅಯ್ಯೋ ಪಾಪ ಆಚೆ ಹಿಂಗಾಗಬಾರ್ದಿತ್ತು ಇವ್ರಿಗೆ ಅಂತಂದವರೆಲ್ಲ ಮೆರವಣಿಗೆಯಲ್ಲಿ ನಾನು ಹಿಂಗೆ ನಿಂತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ನಿಂತ್ಕೊಂಡಿದ್ರು, ಅವರೆಲ್ಲ ನಾನು ನೋಡ್ಕೊಂಡು ಹೋಗಿದ್ದೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ. ನಮ್ಮ ತಂದೆ ಪಕ್ಕದಲ್ಲಿ ನಿಲ್ಸ್ಕೊಂಡು ಅವರು ನನ್ನ ಶೀಲ್ಡಿಂಗ್ ಇಟ್ಕೊಂಡಿದ್ರು ಗಾಡಿ ಮೆರವಣಿಗೆಯಲ್ಲಿ, ಅವ್ರು ಶೀಲ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಸೊ ಆ ಖುಷಿ ಬೇಕಿತ್ತು ನನಗೆ, ಅವ್ರ ಖುಷಿಲಿ ನಾನು ಖುಷಿ ಪಟ್ಟೆ. ಬಟ್ ನಿಮ್ಮ ಈ ಆಲ್ಬಮ್ ಜಗತ್ತಿದೆಯಲ್ವಾ, ಈ ಜರ್ನಿ ಇದೆಯಲ್ಲ, ಇದ್ರಲ್ಲಿ ನಿಮಗೆ ಖುಷಿ ಕೊಟ್ಟಿರೋದು, ತುಂಬ ಖುಷಿ ಕೊಟ್ಟಿದೆ ಈ ಹಾಡು ಅಂದರೆ ಯಾವುದು? ಯಾಕಂದರೆ ಎಲ್ಲನೂ ನಿಮ್ಮ ಕೂಸೆ, ಬಟ್ ಒಂದ್ರ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬ ಇಷ್ಟಪ್ಪ ಈ ಹಾಡಿನ ಮೇಲೆ ತುಂಬ ಒಲವು ಇದೆ ಅಂದರೆ ಯಾವ ಹಾಡು? ಫಸ್ಟ್ ಸಾಂಗ್ ಏನೋ ಹಾಳಾಗೋದೆ. ಫಸ್ಟ್ ಸಾಂಗ್ ನನಗೆ ಎಷ್ಟು ಯೋಚನೆ ಮಾಡಿ ಬರ್ದಿದ್ದೀನಿ ಅಂದರೆ ಆ ಹಾಡನ್ನು, ನಾನು ಯಾವ ಹಾಡಿಗೂ ಅಷ್ಟು ಟೈಮ್ ತೊಗೊಂಡೇ ಇಲ್ಲ. ಆಲ್ಮೋಸ್ಟ್ 1 ವರ್ಷ ನಾನು ಅದನ್ನ ಲಿರಿಕ್ಸ್ ಬರೆಯೋದು, ಬಿಸಾಕೋದು, ಲಿರಿಕ್ಸ್ ಬರೆಯೋದು. ಆ ಫ್ರಸ್ಟ್ರೇಷನ್ ಹುಟ್ಟಿದ್ದು ನನಗೆ, ಏನಿದ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಏನ್ ಒಂದು ಸ್ವಲ್ಪನಾರು ಒಳ್ಳೇದಾಗಬಾರ್ದು, ನಮಗೆ ದೇವರು ನಮ್ಮ ಕಣ್ಣೇ ಬಿಡಲ್ವಾ ದೇವ್ರು ನಮ್ಮ ಮೇಲೆ ಅಂತಂದ್ಬಿಟ್ಟು ಫುಲ್ ಅದು ಎಷ್ಟು ಫ್ರಸ್ಟ್ರೇಷನ್ ಆಗುತ್ತೆ ಅಷ್ಟೆಲ್ಲ ಬರೆದ್ಬಿಟ್ಟಿದೆ. ಈಗ ಇಷ್ಟೆಲ್ಲ ಬರ್ದಿದ್ದೀರಲ್ಲ, ಈ ಹಾಡಲ್ಲಿ ತುಂಬ ಕೆಟ್ಟದಾಗಿ ಬರ್ದಿರೋ ಹಾಡು ಯಾವ್ದು? ನಾನು ಕೆಟ್ಟದಾಗಿ ಬರ್ದಿದ್ದೀನಿ ಅನ್ನೋದು ಕ್ಲಿಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರ್ದಿನಿ ಅನ್ನೋದು ಫ್ಲಾಪ್ ಆಗಿರುತ್ತೆ. ಬಟ್ ಯಾವ್ದೊಂದು ಮೂಡ್ ಇಲ್ಲದೆ ಬರ್ದು ಅದು ಆ ತರದ್ದು ಖರಾಬು. ಅದು ಏನಕ್ಕೆ ಅಂತ ಹೇಳಿದ್ರೆ ಬಿಸ್ನೆಸ್ಗೋಸ್ಕರನೇ. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ಸಾಲದ ಹೊರೆ ನಮ್ಮ ತಂದೆಯವರಿಗೆ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ದಲೇ, ಸೊ ನಮ್ಗೆ ಅಲ್ಲೊಂದು ಅಂಗಡಿ ಒಂದು ಮನೆ ಇತ್ತು ಊರಲ್ಲಿ. ಸೊ ಅದನ್ನೆಲ್ಲ ಕೊಟ್ಟರು. ಸೊ ಅದಾದಮೇಲೆ ಆ ಊರಲ್ಲಿರೋ ಅವಶ್ಯಕತೆ ಬರಲಿಲ್ಲ. ಐ ಮೀನ್ ಹಂಗಿರೋಕ್ಕಾಗಲ್ಲ, ಯಾಕಂದರೆ ಅಲ್ಲೇ ಹುಟ್ಟಿ ಬೆಳೆದಂಥ ಊರಲ್ಲಿ ಎಲ್ಲ ಕಳ್ಕೊಂಡ್ಮೇಲೆ ಅದೊಂದು ಫೀಲ್ ಇರುತ್ತೆ. ಅಲ್ಲಿ ಯಾರಿಗೂ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ, ಅಂದರೆ ಫೇಸ್ ಮಾಡೋಕ್ಕಾಗಲ್ಲ, ಸಮಾಜನ ಫೇಸ್ ಮಾಡೋಕ್ಕಾಗಲ್ಲ. ಸೊ ಅದೇ ಥಾಟ್, ಓಕೆ ಬೇಡ ಮೂವ್ ಆಗಿಬಿಡೋಣ, ಊರಿಂದನೇ ಬಿಟ್ಟು ಬಂದ್ಬಿಡೋಣ ಅಂತಂದ್ಬಿಟ್ಟು ಸೊ ಸಕಲೇಶ್ಪುರ ಬಿಟ್ಬಿಟ್ಟು ಹಾಸನಿಗೆ ಬಂದ್ವಿ. ಅವಾಗೇನಾದರೂ ನೋವಾಗಿತ್ತ? ಖಂಡಿತವಾಗ್ಲು ತುಂಬಾ, ನನಗೂ ಖಂಡಿತವಾಗ್ಲು ತುಂಬಾ ನೋವಾಗಿತ್ತು. ಬಟ್ ನನಗಿಂತ ನಮ್ಮ ತಂದೆ ತಾಯಿಯವರು ತುಂಬಾ ನೊಂದ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಹುಟ್ಟಿ ಬೆಳೆದ ಊರನ್ನ ಬಿಟ್ಟು ಬರೋದಿದೆಯಲ್ಲ, ದಟ್ ಈಸ್ ಅಂದರೆ ಏನೋ ಒಂದು ಅಲ್ಲಿ ಬೆಂಗಳೂರಲ್ಲಿ ದೊಡ್ಡ ಬಂಗ್ಲೆ ತೊಗೊಂಡ್ವಿ ಅದಕ್ಕೆ ಅಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ಕೊಂಡು ಹೋಗೋದು ಗರ್ವದಿಂದ ಹೇಳ್ಕೊಂಡು ಒಂದು ಖುಷಿ ಖುಷಿಯಾಗಿ ಹೋಗ್ಬೋದು. ಬಟ್ ಎಲ್ಲ ಕಳ್ಕೊಂಡು ಹೊರಗಡೆ ಹೋಗೋದಿದೆ ನಾ, ಸೊ ದಟ್ ಈಸ್ ಇಟ್ಸ್ ವೆರಿ ಟಫ್ ಸಿಚುಯೇಷನ್. ಇವತ್ತು ಅದೇ ಪ್ಲೇಸಿಗೆ ಹೋದಾಗ ಎಷ್ಟು ಖುಷಿ ಆಗುತ್ತೆ, ಒಂದು ಅಚೀವ್ ಮಾಡಿ ಹೋಗಿದ್ದೀರಾ. ಖಂಡಿತ ಸಖತ್ ಖುಷಿ ಆಗುತ್ತೆ. ನಾನು ಬಿಗ್ ಬಾಸ್ ಗೆದ್ಮೇಲೆ ಆ ಟ್ರೋಫಿ ಇಟ್ಕೊಂಡು ಮತ್ತೆ ಹೋಗಿದ್ದು ಅವಾಗ್ಲೇ ಊರಿಗೆ, ಆ ಟ್ರೋಫಿ ಎತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಊರಲ್ಲಿ. ಯಾರ್ಯಾರು ನಮ್ಮನ್ನ ನೋಡಿ ಅಯ್ಯೋ ಪಾಪ ಆಚೆ ಹಿಂಗಾಗಬಾರ್ದಿತ್ತು ಇವ್ರಿಗೆ ಅಂತಂದವರೆಲ್ಲ ಮೆರವಣಿಗೆಯಲ್ಲಿ ನಾನು ಹಿಂಗೆ ನಿಂತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ನಿಂತ್ಕೊಂಡಿದ್ರು, ಅವರೆಲ್ಲ ನಾನು ನೋಡ್ಕೊಂಡು ಹೋಗಿದ್ದೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ. ನಮ್ಮ ತಂದೆ ಪಕ್ಕದಲ್ಲಿ ನಿಲ್ಸ್ಕೊಂಡು ಅವರು ನನ್ನ ಶೀಲ್ಡಿಂಗ್ ಇಟ್ಕೊಂಡಿದ್ರು ಗಾಡಿ ಮೆರವಣಿಗೆಯಲ್ಲಿ, ಅವ್ರು ಶೀಲ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಸೊ ಆ ಖುಷಿ ಬೇಕಿತ್ತು ನನಗೆ, ಅವ್ರ ಖುಷಿಲಿ ನಾನು ಖುಷಿ ಪಟ್ಟೆ. ಬಟ್ ನಿಮ್ಮ ಈ ಆಲ್ಬಮ್ ಜಗತ್ತಿದೆಯಲ್ವಾ, ಈ ಜರ್ನಿ ಇದೆಯಲ್ಲ, ಇದ್ರಲ್ಲಿ ನಿಮಗೆ ಖುಷಿ ಕೊಟ್ಟಿರೋದು, ತುಂಬ ಖುಷಿ ಕೊಟ್ಟಿದೆ ಈ ಹಾಡು ಅಂದರೆ ಯಾವುದು? ಯಾಕಂದರೆ ಎಲ್ಲನೂ ನಿಮ್ಮ ಕೂಸೆ,
ಬಟ್ ಒಂದ್ರ ಬಗ್ಗೆ ಹೇಳೋದಾದ್ರೆ ನನ್ಗೆ ತುಂಬಾ ಇಷ್ಟಪ್ಪ ಈ ಹಾಡಿನ ಮೇಲೆ ತುಂಬಾ ಒಲವು ಇದೆ ಅಂದ್ರೆ ಯಾವ ಹಾಡು? ಫಸ್ಟ್ ಸಾಂಗ್ ಏನ ಹಾಳಾಗೋದೆ. ಫಸ್ಟ್ ಸಾಂಗ್ ನನ್ಗೆ ಎಷ್ಟು ಯೋಚನೆ ಮಾಡಿ ಬರ್ದಿದ್ದೀನಿ ಅಂದ್ರೆ ಆ ಹಾಡನ್ನ ನಾನು ಯಾವ ಹಾಡಿಗೂ ಅಷ್ಟು ಟೈಮ್ ತಗೊಂಡೇ ಇಲ್ಲ. ಆಲ್ಮೋಸ್ಟ್ ಒಂದು ವರ್ಷ ನಾನು ಅದನ್ನ ಲಿರಿಕ್ಸ್ ಬರೆಯೋದು ಬಿಸಾಕೋದು ಲಿರಿಕ್ಸ್ ಬರೆಯೋದು ಹುಟ್ಟಿದೆ. ಆ ಫ್ರಸ್ಟ್ರೇಷನೇ ಹುಟ್ಟಿದ್ದು ನನಗೆ. ಏನಿದ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಏನ್ ಒಂದ್ ಸ್ವಲ್ಪನಾರು ಒಳ್ಳೇದಾಗಬಾರ್ದು ನಮ್ಗೆ, ದೇವ್ರು ನಮ್ ಕಣ್ಣೇ ಬಿಡಲ್ವಾ ದೇವ್ರು ನಮ್ ಮೇಲೆ ಅಂತ ಅಂದ್ಬಿಟ್ಟು ಫುಲ್ ಅದು ಎಷ್ಟು ಫ್ರಸ್ಟ್ರೇಷನ್ ಆಗುತ್ತೆ ಅಷ್ಟೆಲ್ಲ ಬರ್ದ್ಬಿಟ್ಟಿದ್ರೆ. ಈಗ ಇಷ್ಟೆಲ್ಲ ಬರ್ದಿದಿರಲ್ಲ, ಈ ಹಾಡಲ್ಲಿ ತುಂಬಾ ಕೆಟ್ಟದಾಗಿ ಬರ್ದಿರೋ ಹಾಡು ಯಾವ್ದು? ನಾನು ಕೆಟ್ಟದಾಗಿ ಬರ್ದಿದ್ದೀನಿ ಅನ್ನೋದು ಕ್ಲಿಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರ್ದಿನಿ ಅನ್ನೋದು ಫ್ಲಾಪ್ ಆಗಿರುತ್ತೆ. ಬಟ್ ಯಾವ್ದೊಂದು ಮೂಡ್ ಇಲ್ಲದೆ ಬರ್ದು ಅದು ಆತರದ್ದು ಖರಾಬು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.